ಅವರಿಗೆ ಬ್ಯಾಕ್ ರೋಲ್ ಅಲ್ಲಿ ಅವ್ರಿಗೆ ಮೈಕ್ ಕೊಟ್ಟಿದ್ದಾರೆ. ಹೌದು, ಮೈಕ್ ಪಾಸ್ ಮಾಡಿ ದಯವಿಟ್ಟು ಲಾಸ್ಟ್ ಲೈನ್. ಏನು ಪರವಾಗಿಲ್ಲಮ್ಮ, ಇನ್ನೊಂದು 10 ಮಿನಿಟ್ಸ್ ತಗೊಳ್ಳಿ, ಅಲ್ಲಿ ತುಂಬಾ ಹಿಂದೆ ಅವರು. ಒಂದು ನಿಮಿಷ ಪ್ರಶಾಂತ್ ಅವರೇ, ಈಗ ಸುದೀಪ್ ಸರ್ ಲೆವೆನ್ ಮಾಡಲ್ಲ ಅಂದಮೇಲೆ ಒಂದಷ್ಟು ಜನದ ಹೆಸರುಗಳು ಓಡಾಡ್ತು, ನೀವೇ ಓಡಾಡಿದ್ದು, ನೀವೇನಾದ್ರು ಟ್ರೈ ಮಾಡಿದ್ರೆ ಹೋಗ್ಬಿಟ್ಟು ಅಥವಾ ಅವ್ರು ಮಾಡಲ್ಲ ಅಂದ ತಕ್ಷಣ ನಿಮ್ಮ ರಿಯಾಕ್ಷನ್ ನಿಮ್ಮ ಚಾನಲ್ ಹೇಗಿತ್ತು? ನಾವು ಅಪ್ರೋಚ್ ಮಾಡಿಲ್ಲ ಸರ್, ಅದು ಮಾರ್ಕೆಟಲ್ಲಿ ನ್ಯೂಸ್ ಹಬ್ಬಿತ್ತು. ಸೊ ನಾವು ಅವರನ್ನೇ ಅವರೆಲ್ಲ ಮಾಡಲ್ಲ ಅಂತ ಒಂದು ಕಡೆ ಹಬ್ಬಿದ್ದ ಹಬ್ಬಿಸಿದ್ದ ಅಂತ ನಾವು ಯಾಕೆ ಹಬ್ಬಿಸಿಲ್ಲ ಪುನಃ ಕೇಳೋಗ್ತೇವೆ ಅವ್ರ ಹತ್ರ. ನಾವಂತೂ ಬೇರೆ ಮಾತೇ ಇರಲಿಲ್ಲ, ಸುದೀಪ್ ಸರ ಮಾಡ್ತಾರೆ ಡಿಸೈಡ್ ಆಗಿತ್ತು. ಸುದೀಪ್ ಸರ್ ಅದಕ್ಕೆ ಹೋಗಿ ಒಪ್ಪಿಸಿದ್ದೇವೆ. ಸಪೋಸ್ ಮಾಡಿಲ್ಲ ಅಂದರೆ ಏನು ಮಾಡ್ತೀವಿ? ಒಪ್ಪಿಸ್ತೇವೆ, ಒಪ್ಪಿಸ್ತೇವೆ, ಯಾಕೆ ಮಾಡಲ್ಲ ಸರ್? ಮನೇಲಿರೋ ಹೆಣ್ಮಕ್ಳನ್ನ ನಾವು ಹೆಂಗನ್ನ ಸಮಾಧಾನ ಮಾಡ್ಬೋದು ಸರ್? ಈ ಪ್ರಶಾಂತು, ಪ್ರಕಾಶು, ಸುಷ್ಮಾ ಅವ್ರು ಮೂರು ಜನ ಒಟ್ಟಿಗೆ ಬಂದರೆ ಆಗಲ್ಲ ಸರ್, ಬಿಡಲೇ ಇಲ್ಲ. ಆಮೇಲೆ ಬಂದಿದ್ದ ಹೆಸರು ನೀವು ಹೇಳ್ತಾ ಇರೋದು ಇನ್ನೊಂದು ಹೆಸರು ಓಡಾಡ್ತು ಅಂತಂದ್ರೆ ಒಳ್ಳೆ ಹೆಸರು ತಾನೇ ಬಂದಿತ್ತು, ನಮ್ಮ ತಮ್ಮಂದೇ ಬಂದಿದ್ದು, ಒಳ್ಳೇದಾಗಲಿ ಬಿಡಿ, ಏನೀಗ ಅಲ್ವಾ? ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ. ಇವರು ಲಾಸ್ಟ್ ಟೈಮು ನಮ್ಮ ಗುಂತಕಲ್ಲಿದ್ದಾಗಲೂ ಅವ್ರು ಹೇಳ್ತಾ ಇರು, ಅವ್ರೆಲ್ಲ ನಾವು ಮಾಡ್ತೇನೆ ಅಂದರು ಗುಂತಕಲ್ಲಿದ್ದಾಗ. ಅದಕ್ಕೆ ನಿಮ್ಮ ಚಾನಲಲ್ಲಿ ನಿಮ್ಮ ಮೇಲಧಿಕಾರಿಗಳೆಲ್ಲ ಅವ್ರು ಮಾಡಲ್ಲ ಅಂದಮೇಲೆ ಒಂದು ಎಂಥವ್ರಿಗೆ ಒಂದು ಶಾಕ್ ನ್ಯೂಸ್ ಅದು. ಇಲ್ಲ, ನಾವು ಡಿಸೈಡ್ ಮಾಡಿದ್ವಿ ಸುದೀಪ್ ಸರ್ನೇ ಒಪ್ಪಿಸ್ತೇವೆ ಅಂತ. ಅಲ್ಲಿ ಇವ್ರು 10 ಜನ ಇದ್ದಾರೆ, ಯಾರೋ ಒಬ್ಬರು ಯೋಚನೆ ಮಾಡಿರ್ತಾರೆ ಹಿಂಗೆ ಒಂದು ಹೆಸರು ಬಿಟ್ಟರೆ ಸುದೀಪ್ ಅವ್ರು ಒಪ್ಪಿಟ್ಟಾರ ಅಂತ ಅಂದೇ ನಡೆದಿರುತ್ತೆ. ಪಾಪ ವರ್ಕೌಟ್ ಆಗಿಲ್ಲ, ಆಮೇಲೆ ನೀಟಾಗಿ ಬಂದು ಕೂತು ಮಾತಾಡಿದ್ಮೇಲೆ ವರ್ಕೌಟ್ ಆಗಿದೆ. ಸರ್ ಸುದೀಪ್ ಸರ್, ಕೇಶವಮೂರ್ತಿ, ಕನ್ನಡಪ್ರಭ. ಹಾಯ್ ಸರ್. ಹಾಯ್ ಸರ್. ಸರ್ ಈಗ ಅದೇ ನವೀನ್ ಅವರೊಂದು ಕ್ವಶನ್ ಕೇಳಿದ್ರಲ್ಲ, ಆ ಕ್ವಶನ್ ಭಾಗವಾಗಿನೇ ಕೇಳ್ತಾ ಇರೋದು. ಯಾರು ನವೀನ್? ನವೀನ್ ಆವಾಗಲೇ ರಮ್ಮಿದ್ ಕೇಳಿದ್ರಲ್ಲ. ಸೊ ಏನೇ ಆ್ಯಸ್ ಎ ಹೋಸ್ಟ್ ಆಗಿ ನೀವು ಒಪ್ಕೋಬೇಕಾದ್ರೆ